ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಎಪಿಎಂಸಿ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ತಜ್ಞರು ಪ್ರಾಧ್ಯಾಪಕರು ಡಿಡಿ ನ್ಯೂಸ್ನೊಂದಿಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಕೃಷಿ ಮಾರಾಟ ಮತ್ತು ನಿರ್ವಹಣೆ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಎಂಎಸ್ ಗಣಪತಿ ಮೊದಲು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ರೈತರಿಗೆ ಶೋಷಣೆಯಾಗುತ್ತಿತ್ತು, ಈ ತಿದ್ದುಪಡಿಯಿಂದ ಅದು ತಪ್ಪಲಿದೆ ಎಂದರು. ಕಮಿಷನ್ 8% ಆಗಿರಬಹುದು 10% ಆಗಿರಬಹುದು, ಸೊ ಅದರಿಂದ ಇವಾಗ ಏನು ಈ ತಿದ್ದುಪಡಿಯಿಂದ ಏನಾಗಿದೆ ಅಂದ್ರೆ ಕೃಷಿ ಯಾವುದೇ ರೈತರು ಕೂಡ ತಾವು ತಮ್ಮ ಕೃಷಿ ಉತ್ಪನ್ನವನ್ನ ಎಲ್ಲೇ ಕೂಡ ಮಾರಾಟಗಳನ್ನು ಮಾಡಬಹುದು, ಎಲ್ಲೇ ಮಾರಾಟ ಮಾಡಿ ಮತ್ತೆ ಯಾವುದೇ ಒಂದು ಬೆಲೆಗೆ ಮಾರಾಟ ಮಾಡಿದ್ರೆ ಒಳ್ಳೆ ಒಂದು ಬೆಲೆ ಒಂದು ಕೂಡ ಸಿಗುತ್ತೆ. ಇವಾಗ ಏನ್ ಮಾಡಿದ್ದಾರೆ, ಕೃಷಿ ಅರ್ಥಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಮೋಹಿನ್ ಶರೀಫ್, ಎಪಿಎಂಸಿ ಕಾಯ್ದೆ ತಿದ್ದುಪಡಿಗೆ ವಿರೋಧ ವ್ಯಕ್ತವಾಗಿರುವುದರಿಂದ ಕಾಯ್ದೆಯ ಸಾಧಕ ಬಾಧಕಗಳನ್ನು ಚರ್ಚಿಸಿ ಅದನ್ನು ಅನುಷ್ಠಾನಗೊಳಿಸಲಿ ಎಂದು ಹೇಳಿದರು. ವ್ಯಾಪಾರಸ್ಥ ಅಂತ ಹೇಳಿದ್ರೆ ಆ ಮಾರ್ಕೆಟ್ ಫೀಸ್ ನನ್ನ ತಲೆ ಕಟ್ಕೊಳ್ಳಲ್ಲ, ನಾನು ಪರ್ಚೇಸ್ ಮಾಡ್ತೀನಲ್ಲ ಕಮೋಡಿಟೀಸ್ ಅವ್ರ ತಲೆಗೆ ಆಗ್ತಾ ಇದೆ. ಸೊ ಇದನ್ನ ಅಬಲಿಷ್ ಮಾಡಿರೋದ್ರಿಂದ ಈ ಒಂದು ರೈತರು ಸ್ವಲ್ಪ ಮಟ್ಟದಲ್ಲಿ ಬೆಲೆನ ಕಡಿಮೆ ರಿಯಲೈಸ್ ಆದ್ರು, ಬಟ್ ಅಲ್ಟಿಮೇಟ್ಲಿ ಅವರಿಗೆ ಓವರ್ ಆಲ್ ಬೆನಿಫಿಟ್ ಆಗುತ್ತೆ, ಇದೊಂದು ಒಳ್ಳೆ ವಿಚಾರ. ಪ್ರೊಡ್ಯೂಸ್ ಮಾರ್ಕೆಟ್ ಡಾಕ್ಟರ್ ಎಂಎನ್ ವೆಂಕಟರಮಣ, ರೈತರು ಈ ಹಿಂದೆ ತಾವು ಬೆಳೆದ ಉತ್ಪನ್ನಗಳನ್ನು ಎಪಿಎಂಸಿಗೆ ಮಾತ್ರ ತಂದು ಮಾರಾಟ ಮಾಡಬೇಕಿತ್ತು, ಆದರೆ ಈಗ ಸ್ವತಂತ್ರವಾಗಿ ಅವುಗಳನ್ನು ಎಲ್ಲಿಯಾದರೂ ಮಾರಾಟ ಮಾಡಿ ಲಾಭ ಗಳಿಸಬಹುದು ಎಂದರು. ಫಾರ್ಮರ್ ಕಡೆಯಿಂದನೂ ಮತ್ತೆ ಮುಂದೆ ಟ್ರೇಡರ್ ಕಡೆ ಎರಡು ಕಡೆಯಿಂದ ಕಮಿಷನ್ ಸಹಿತ ತಗೊಳ್ತಾ ಇದ್ರು. ಜೊತೆಗೆ ರೈತರು ಈಗ ಹಳ್ಳಿಗಳ ಕಡೆಯಿಂದ ಅವರ ಪ್ರೊಡ್ಯೂಸ್ ಮಾರ್ಕೆಟಿಗೆ ತರೋಕ್ಕೆ ಅದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟು, ಲೋಡಿಂಗು, ಅನ್ಲೋಡಿಂಗು, ಅವತ್ತಿನ ದಿವಸ ಅವರು ಕೂಲಿ ಕೆಲಸ ಬಿಟ್ಟು ಮಾರ್ಕೆಟಿಗೆ ಬರೋದು, ಈ ಶ್ರಮ ಎಲ್ಲ ಕಡಿಮೆ ಆಗುತ್ತೆ ಈ ಅಮೆಂಡ್ಮೆಂಟಿಂದ. ಸೊ ರೈತರು ಅವ್ರಿಗೆ ಎಲ್ಲಿ ಇಷ್ಟ ಆಗುತ್ತೋ, ಎಲ್ಲಿ ಅವ್ರಿಗೆ ಲಾಭ ಸಿಗುತ್ತೋ ಅಂಥ ಕಡೆ ಮಾರಾಟ ಮಾಡ್ಕೋಬೋದು ಅವರ ಒಂದು ಪ್ರೊಡ್ಯೂಸು. ಇಲ್ಲಿವರೆಗೆ ಡಾಕ್ಟರ್ ಜಿಎಂ ರೆಡ್ಡಿ, 2007ರಲ್ಲಿಯೇ ಈ ಕಾಯ್ದೆ ಜಾರಿ ಬಗ್ಗೆ ಪ್ರಸ್ತಾಪವಾಗಿತ್ತು, ತಡವಾಗಿ ಜಾರಿಯಾಗಿದ್ದು ಅದರ ಬಗ್ಗೆ ರೈತರಿಗೆ ಸರಿಯಾಗಿ ಮನದಟ್ಟು ಮಾಡಬೇಕಿದೆ ಎಂದರು. ತಾವೇ ಎಲ್ಲ ಸಾಗಾಣಿಕೆ ವೆಚ್ಚ ಇರ್ಬೋದು ಅಥವಾ ಇನ್ನಿತರ ವೆಚ್ಚಗಳನ್ನು ಭರಿಸಿ ಮಾರುಕಟ್ಟೆ ಪ್ರಾಂಗಣಕ್ಕೆ ತಂದು ಮಾರಾಟ ಮಾಡೋದಕ್ಕಿಂತ ತಮ್ಮ ಪ್ರದೇಶದಲ್ಲಿಯೇ ಮಾರಾಟಕ್ಕೆ ಆ ವಸ್ತುಗಳನ್ನು ಸಿದ್ಧಪಡಿಸಿದಾಗ ಅವರು ಅಷ್ಟೇ ಬೆಲೆ ಪಡ್ಕೊಂಡ್ರೂ ಸಹಿತ ಆ ಮಾರಾಟ ವೆಚ್ಚದಲ್ಲಿನ ಒಂದು ಇಳಿಕೆಯಿಂದ ಅವರಿಗೆ ಹೆಚ್ಚಿನ ಲಾಭ ಆಗತ್ತೆ ಅಂತ ಹೇಳಿಬಿಟ್ಟು ನಾನು ನನ್ನ ಅಭಿಪ್ರಾಯವನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಕೃಷಿ ತಜ್ಞ ಡಾಕ್ಟರ್ ಸಿದ್ದಯ್ಯ, ಇದರಿಂದ ರೈತರಿಗೆ ಮಾತ್ರವಲ್ಲ ಜನರಿಗೂ ಅನುಕೂಲವಾಗಲಿದೆ ಎಂದರು. ಅರ್ಲಿಯರ್ ಎಪಿಎಂಸಿ ಇಟ್ ವಾಸ್ ಕಾನ್ಸಂಟ್ರೇಟೆಡ್ ಇನ್ ಫ್ಯೂ ಪ್ಲೇಸ್ ಬಿಕಾಸ್ ವಿ ಹ್ಯಾವ್ ಲಾರ್ಜ್ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್, ಇಟ್ ಈಸ್ ಲಿಮಿಟೆಡ್ ಟು ವೆರಿ ಫ್ಯೂ ವೆರಿ ಮಾರ್ಕೆಟ್ ಏರಿಯಾ. ಫಾರ್ಮರ್ಸ್ ಕೆನಾಟ್ ಟೇಕ್ ಟು ದ ಪರ್ಟಿಕ್ಯುಲರ್ ಪ್ಲೇಸ್, ದಟ್ ಈಸ್ ಅ ಒನ್ ಇಶ್ಯೂ. They made it decentralized, that anybody can purchase and anybody can sell it. And in the process of selling produce, the farmers are benefited paying fees or exploitation by the traders and commission agents. ಕೃಷಿ ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕ ವೆಂಕಟರೆಡ್ಡಿ, ಇದು ರಾತ್ರೋರಾತ್ರಿ ಜಾರಿಗೆ ತಂದಿರುವ ಕಾಯ್ದೆಯಲ್ಲ, ಮೊದಲೇ ಇದರ ಬಗ್ಗೆ ಚರ್ಚೆ ನಡೆದಿತ್ತು, ಇದನ್ನು ತಡೆಗಟ್ಟಿದರೆ ರೈತರಿಗೆ ತೊಂದರೆಯಾಗಲಿದೆ ಎಂದರು. ಎಪಿಎಂಸಿ ಯಾರ್ಡ್ಗೆ ಆಚೆ ತಮ್ಮ ಕಣದಲ್ಲೋ ಊರಲ್ಲೋ ಮನೆಯಲ್ಲೇ ಮಾರಾಟ ಮಾಡ್ಬೋದು, ಮಾರಾಟ ವೆಚ್ಚ ಕಡಿಮೆ ಆಗುತ್ತೆ, ಉದಾಹರಣೆಗೆ ಸಾಗಾಣಿಕೆ ವೆಚ್ಚ, ಕಮಿಷನ್ ಇಲ್ಲ, ಮಾರ್ಕೆಟ್ ಫೀ ಇಲ್ಲ, ಹಣ ತಕ್ಷಣ ಸಂದಾಯ ಮಾಡೋದಕ್ಕೆ ಅವಕಾಶ ಇದೆ. ರೈತರು ಒಂದು ದಿವಸ ಎರಡು ದಿವಸ ಸಮಯವನ್ನು ಹಾಳು ಮಾಡಿಕೊಂಡು ಮಾರ್ಕೆಟ್ಗೆ ಹೋಗೋಷ್ಟು ಇಲ್ಲ.